ವೀಕ್ಷಕರೇ ಆಪಲ್ ಮತ್ತು ಆಪಲ್ ಜ್ಯೂಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸೇವನೆ ಮಾಡುವ ಮೂರನೇ ಹಣ್ಣು ಎಂದರೆ ಆಪಲ್ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸೇವನೆ ಮಾಡುವ ಹಣ್ಣುಗಳಲ್ಲಿ ಮೊದಲ ಸ್ಥಾನ ಬಾಳೆಹಣ್ಣು ಎರಡನೇ ಸ್ಥಾನ ಆರೆಂಜ್ ಮೂರನೇ ಸ್ಥಾನ ಸೇಬು ಹಣ್ಣು ನಮ್ಮ ದೇಶದಲ್ಲಿ ಸೇಬು ಹಣ್ಣು 50 ರೂಪಾಯಿಗಿಂತ ಎಂದಿಗೂ ಕಮ್ಮಿ ಆಗಿಲ್ಲ ಆಪಲ್ ಹಣ್ಣನ್ನು ದುಬಾರಿ ಹಣ್ಣಿನ ಪಟ್ಟಿಗಳಲ್ಲಿ ಸೇರಿಸಲಾಗಿದೆ ಸೇಬು ಹಣ್ಣಿನ ಬೆಲೆ ದುಬಾರಿ ಇದ್ದರೂ ಖರೀದಿ ಮಾತ್ರ ಜೋರಾಗಿ ಇರುತ್ತೆ ಯಾಕೆ ಅಂದರೆ ಅತ್ಯಂತ ಪೌಷ್ಟಿಕಾಂಶ ಹೊಂದಿರುವ ಹಣ್ಣು ಯಾವುದಪ್ಪ ಅಂದರೆ ಅದು ಬೇರೆ ಯಾವುದೂ ಅಲ್ಲ ಅದು ಸೇಬು ಹಣ್ಣು ಕ್ಯಾನ್ಸರ್ ಕಾಯಿಲೆಯನ್ನು ವಾಸಿ ಮಾಡುವಂತ ಶಕ್ತಿ ಈ ಸೇಬು ಹಣ್ಣಿನಲ್ಲಿ ಇರುತ್ತೆ ಇಷ್ಟೆಲ್ಲ ಇರುವ ಸೇಬು ಹಣ್ಣನ್ನು ಕಾರ್ಖಾನೆಯಲ್ಲಿ ಆಪಲ್ ಜ್ಯೂಸ್ ಹೇಗೆ ಮಾಡುತ್ತಾರೆ ಎಲ್ಲ ಹಣ್ಣುಗಳಿಗಿಂತ ಆಪಲ್ ಹಣ್ಣಿನ ಜ್ಯೂಸ್ ಕಾರ್ಖಾನೆಯಲ್ಲಿ ತುಂಬಾ ವಿಶೇಷವಾಗಿ ಮಾಡುತ್ತಾರೆ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದಲೆ ಪೂರ್ತಿ ನೋಡಿ ನನ್ನ ಹೆಸರು ಸುದೀಂದ್ರ ನೀವಿನ್ನು ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಫ್ಯಾಕ್ಟರಿ ಆಪಲ್ ಫಾರ್ಮ್ ಅಂದರೆ ಕಾರ್ಖಾನೆಯ ಸೇಬು ಹಣ್ಣಿನ ತೋಟದಿಂದ ಆಪಲ್ಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಕಂಪನಿಯವರು ಆಪಲ್ ಜ್ಯೂಸ್ ಮಾಡುತ್ತಾರೆ ಯಾಕೆಂದರೆ ಅಕ್ಟೋಬರ್ ಅಲ್ಲಿ ಆಪಲ್ ಸೀಸನ್ ಶುರು ಆಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ಆಪಲ್ ಜ್ಯೂಸ್ ತಯಾರಿಕೆ ನಡೆಯುತ್ತೆ ಈ ಮೂರು ತಿಂಗಳಲ್ಲಿ ಮಾಡಿದ ಆಪಲ್ ಜ್ಯೂಸ್ ಅನ್ನು ಒಂದು ವರ್ಷ ಮಾರಾಟ ಮಾಡುತ್ತಾರೆ ಟ್ರಕ್ ಗಳಲ್ಲಿ ಆಪಲ್ ಅನ್ನು ತುಂಬಿಸಿಕೊಂಡು ಆಪಲ್ ಜ್ಯೂಸ್ ಫ್ಯಾಕ್ಟರಿಗೆ ಬರುತ್ತಾರೆ ಸೇಬು ಹಣ್ಣಿನ ಗೋಡೌನ್ ಬಾಕ್ಸ್ ಗೆ ಸೇಬು ಹಣ್ಣನ್ನು ತುಂಬಿಸಲಾಗುತ್ತೆ ಫ್ಯಾಕ್ಟರಿ ಒಳಗೆ ಆಪಲ್ ಅನ್ನು ಕಳಿಸೋದಕ್ಕೆ ಫ್ರೂಟ್ ಎಕ್ಸಿಲೇಟರ್ ಅನ್ನು ಉಪಯೋಗಿಸಲಾಗುತ್ತೆ ಫ್ಯಾಕ್ಟರಿ ಒಳಗಡೆ ಬಂದ ಸೇಬು ಹಣ್ಣನ್ನು ದೊಡ್ಡ ದೊಡ್ಡ ವಾಷಿಂಗ್ ಟಬ್ ಅಲ್ಲಿ ಹಾಕಲಾಗುತ್ತೆ ಸ್ನೇಹಿತರೆ ಆಪಲ್ ಜ್ಯೂಸ್ ಮಾಡೋದಕ್ಕೆ ಮುಖ್ಯವಾದ ಹಂತ ಅಂದರೆ ಆಪಲ್ ತೊಳೆಯುವ ಪ್ರಕ್ರಿಯೆ ಆಪಲ್ ಹಣ್ಣನ್ನು ಚೆನ್ನಾಗಿ ತೊಳೆಯಲಿಲ್ಲ ಅಂದರೆ ಸಾವಿರಾರು ಲೀಟರ್ ಆಪಲ್ ಜ್ಯೂಸ್ ವಿಷಕಾರಿ ಆಗುತ್ತೆ ಹಾಟ್ ವಾಟರ್ ಟಬ್ ಅಂದರೆ ಬಿಸಿ ನೀರಿನಲ್ಲಿ ಸುಮಾರು 2 3 ತಾಸು ಸೇಬು ಹಣ್ಣುಗಳನ್ನು ಬಿಡಲಾಗುತ್ತೆ ಬಿಸಿ ನೀರಿನ ಪ್ರಕ್ರಿಯೆ ಆದ ಬಳಿಕ ಹಣ್ಣನ್ನು ಬ್ಯಾಕ್ಟೀರಿಯಾ ಫುಡ್ ರಿಮೂವಲ್ ವಾಟರ್ ಜೆಲ್ ಇಂದ ವಾಶ್ ಮಾಡಲಾಗುತ್ತೆ ಜೆಲ್ ಇಂದ ವಾಶ್ ಆದ ಬಳಿಕ ಹಣ್ಣನ್ನು ಕೋಲ್ಡ್ ವಾಟರ್ ಅಲ್ಲಿ ತೊಳೆಯುತ್ತಾರೆ ಕೋಲ್ಡ್ ವಾಟರ್ ಇಂದ ತೊಳೆದ ಬಳಿಕ ಕೊನೆಯ ಬಾರಿ ಹಣ್ಣುಗಳನ್ನು 70 ಡಿಗ್ರಿ ಸೆಲ್ಸಿಯಸ್ ಬಿಸಿ ನೀರಿನಿಂದ ತೊಳೆಯುತ್ತಾರೆ ಎಲ್ಲಾ ರೀತಿಯ ತೊಳೆಯುವ ಪ್ರಕ್ರಿಯೆ ಮುಗಿದ ಬಳಿಕ ಫ್ಯಾಕ್ಟರಿಯಲ್ಲಿ ಇರುವ ದೊಡ್ಡ ದೊಡ್ಡ ಡ್ರೈಯಿಂಗ್ ಮಷಿನ್ ಗೆ ಹಣ್ಣುಗಳನ್ನು ಹಾಕಿ ಹಸಿಯಾಗಿರುವ ಆಪಲ್ ಅನ್ನು ಒಣಗಿಸಲಾಗುತ್ತೆ ಆಪಲ್ ಸಂಪೂರ್ಣವಾಗಿ ಒಣಗಿದ ಬಳಿಕ ಆಪಲ್ ಹಣ್ಣನ್ನು ಗ್ರೈಂಡರ್ ಗೆ ಹಾಕಲಾಗುತ್ತೆ ಈ ಗ್ರೈಂಡರ್ ಮಷಿನ್ ಗಳು ಆಪಲ್ ಜ್ಯೂಸ್ ಅನ್ನು ಬೇರೆ ಮಾಡುತ್ತೆ ಆಪಲ್ ಸಿಪ್ಪೆಯನ್ನು ವೇಸ್ಟೇಜ್ ಗೆ ಹಾಕುತ್ತೆ ಹೀಗೆ ಹೊರಬಂದ ಆಪಲ್ ಜ್ಯೂಸ್ ಅನ್ನು ಫ್ಯಾಕ್ಟರಿಯಲ್ಲಿ ಇರುವ ದೊಡ್ಡ ದೊಡ್ಡ ಕಂಟೈನರ್ಸ್ ಗೆ ತುಂಬಿಸಲಾಗುತ್ತೆ ನಂತರ ಆಪಲ್ ಜ್ಯೂಸ್ ಗೆ ಸಕ್ಕರೆ ಮತ್ತು ಫುಡ್ ಪ್ರಿಸರ್ವೇಟಿವ್ ಪೌಡರ್ ಹಾಕಲಾಗುತ್ತೆ ಸ್ನೇಹಿತರೆ ಫುಡ್ ಪ್ರಿಸರ್ವೇಟಿವ್ ಹಾಕಿಲ್ಲ ಅಂದರೆ ಆಪಲ್ ಜ್ಯೂಸ್ ಕೇವಲ 8 ಗಂಟೆಯಲ್ಲಿ ಕೆಟ್ಟು ಹೋಗುತ್ತೆ ಆಪಲ್ ಜ್ಯೂಸ್ ಗೆ ಕಲರ್ ಹಾಕೋದಿಲ್ಲ ಆಪಲ್ ಜ್ಯೂಸ್ ಗೆ ಕಲರ್ ಹಾಕಿದರೆ ಜ್ಯೂಸ್ ರಿಯಾಕ್ಷನ್ ಆಗುತ್ತೆ ಆಪಲ್ ಜ್ಯೂಸಿನ ರುಚಿ ಹೆಚ್ಚಿಸಲು ಸ್ವಲ್ಪ ಫ್ಲೇವರ್ಸ್ ಆಡ್ ಮಾಡುತ್ತಾರೆ ಈ ಎಲ್ಲಾ ಪ್ರಕ್ರಿಯೆ ಮುಗಿದ ಮೇಲೆ ಜ್ಯೂಸ್ ರೆಡಿ ಆಗಿ ಪ್ಯಾಕಿಂಗ್ ಗೆ ಬರುತ್ತೆ ಫ್ಯಾಕ್ಟರಿಗಳಲ್ಲಿ ಆಪಲ್ ಜ್ಯೂಸ್ ಅನ್ನು ಎರಡು ರೀತಿಯಲ್ಲಿ ಪ್ಯಾಕ್ ಮಾಡಲಾಗುತ್ತೆ ಒಂದು ಟೆಟ್ರಾ ಪ್ಯಾಕ್ ಅಲ್ಲಿ ಜ್ಯೂಸ್ ತುಂಬಿಸುತ್ತಾರೆ ಮತ್ತೊಂದು ಬಾಟಲ್ ಗಳಲ್ಲಿ ಜ್ಯೂಸ್ ಫಿಲ್ ಮಾಡುತ್ತಾರೆ ಟೆಟ್ರಾ ಪ್ಯಾಕ್ ಆಪಲ್ ಜ್ಯೂಸ್ ಬೆಲೆ ಕಡಿಮೆ ಇರುತ್ತೆ ಬಾಟಲ್ ಆಪಲ್ ಜ್ಯೂಸ್ ಬೆಲೆ ಸ್ವಲ್ಪ ಹೆಚ್ಚಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಆಪಲ್ ಜ್ಯೂಸ್ ತಯಾರಿಕೆಯ ಕಾರ್ಖಾನೆ ವಿಡಿಯೋ ಮುಕ್ತಾಯ ವೀಕ್ಷಕರೇ ಆಪಲ್ ಜ್ಯೂಸ್ ಅನ್ನು ನಾವು ನೀವೆಲ್ಲರೂ ತಿನ್ನುವ ಆಪಲ್ ಗಳಿಂದ ಮಾಡೋದಿಲ್ಲ ನಾವು ಸೇವನೆ ಮಾಡುವ ಸೇಬು ಹಣ್ಣು ಬೇರೆ ಕಾರ್ಖಾನೆಯಲ್ಲಿ ಜ್ಯೂಸ್ ಮಾಡೋದಕ್ಕೆ ಬಳಸುವ ಸೇಬು ಹಣ್ಣು ಬೇರೆ ಕಾರ್ಖಾನೆಯಲ್ಲಿ ಬಳಸುವ ಆಪಲ್ ಅನ್ನು ಮ್ಯಾಕಿಂಟೋಸ್ ಆಪಲ್ ಎಂದು ಕರೆಯುತ್ತಾರೆ ಹೌದು ವೀಕ್ಷಕರೇ ಈ ಆಪಲ್ನ ಹೆಸರು ಮ್ಯಾಕಿಂಟೋಸ್ ಆಪಲ್ ಈ ಸೇಬು ಹಣ್ಣಿನ ವಿಶೇಷತೆ ಏನಪ್ಪ ಅಂದ್ರೆ ಸೇಬು ಹಣ್ಣಿನ ಸಿಪ್ಪೆ ತುಂಬಾ ತೆಳುವಾಗಿ ಇರುತ್ತೆ ಈ ಮ್ಯಾಕಿಂಟೋಸ್ ಆಪಲ್ ಅಲ್ಲಿ ರಸ ತುಂಬಾ ಇರುತ್ತೆ ನಾವು ಸೇವನೆ ಮಾಡುವ ಸೇಬು ಹಣ್ಣಿಗಿಂತ ಮ್ಯಾಕಿಂಟೋಸ್ ಸೇಬು ಹಣ್ಣಿನಲ್ಲಿ 30% ಹೆಚ್ಚು ರಸ ಬರುತ್ತೆ ಈ ವಿಶೇಷವಾದ ಆಪಲ್ ತಳಿಯನ್ನು ಮೊದಲಿಗೆ ಬೆಳೆದದ್ದು ಸ್ವಿಜರ್ಲ್ಯಾಂಡ್ ದೇಶದಲ್ಲಿ ಈ ಆಪಲ್ ಗಳು ಕೇವಲ ಜ್ಯೂಸ್ ಮಾಡೋದಕ್ಕೆ ಮಾತ್ರ ಮಾರಾಟಕ್ಕೆ ಸಿಗೋದಿಲ್ಲ 1902 ರಲ್ಲಿ ಸ್ವಿಜರ್ಲ್ಯಾಂಡ್ ಇಂದ ಭಾರತಕ್ಕೆ ಮ್ಯಾಕಿಂಟೋಸ್ ಆಪಲ್ ತಳಿ ಬರುತ್ತೆ ಅಂದಿನಿಂದ ಇಲ್ಲಿಯವರೆಗೂ ಎಲ್ಲಾ ಜ್ಯೂಸ್ ಕಂಪನಿಗಳು ಇದೇ ಆಪಲ್ ಅನ್ನು ಬಳಸಿಕೊಂಡು ಜ್ಯೂಸ್ ಮಾಡುತ್ತಾರೆ ನೀವು ಯಾವ ಪದಾರ್ಥದ ಕಾರ್ಖಾನೆ ವಿಡಿಯೋ ನೋಡಬೇಕು ಎಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಆಪಲ್ ಹಣ್ಣಿನ ಜ್ಯೂಸ್ ತಯಾರಿಕೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ